ವಾರ್ತೆಗಳ ಪ್ರಾಯೋಜಕರು ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ್ ಚಂದ್ರಪಂಡ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9036103528 ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಂ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಈಗ ಸಾಮಾನ್ಯ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸ್ಟೇಷನ್ ರೋಡ್ ಬಾಲಾಜಿ ಕಾಂಪ್ಲೆಕ್ಸ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ ಸಿಹಿ ಸುದ್ದಿ ತಂದಿದೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು ಸೀತಾಫಲ ಡ್ರ್ಯಾಗನ್ ಫ್ರೂಟ್ ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ರಾಯಚೂರಿಗೆ ಏಮ್ಸ್ ತಪ್ಪಿಸಲು ಹುಬ್ಬಳ್ಳಿ ಧಾರವಾಡ ಜನಪ್ರತಿನಿಧಿಗಳ ರಾಜಕೀಯ ಷಡ್ಯಂತ್ರ 15 ದಿನಗಳಲ್ಲಿ ಸರ್ಕಾರ ನಿರ್ಧಾರ ಬದಲಿಸದಿದ್ದರೆ ಹೋರಾಟ ಬಸವರಾಜ ಕಳೆಸ್ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಮಾಜಿ ಶಾಸಕ ಪಾಪರೆಡ್ಡಿ ಆಗ್ರಹ ಮೈರಾರ್ ಸಂಸ್ಥೆಯಿಂದ ಸಿಡಿಲಿಗೆ ಬಲಿಯಾದ ಕುಟುಂಬಕ್ಕೆ ಹಿಟ್ಟಿನ ಗಿರಣಿ ವಿತರಣೆ ವಾಲ್ಮೀಕಿ ನಾಯಕ ಸಂಘದಿಂದ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮನೋಜ್ ನಾಯಕನಿಗೆ ಸನ್ಮಾನ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ನೀಡಲು ಕೆಶಾಂತಪ್ಪ ಸಲಹೆ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಸಂಘಟನೆಗಳ ಆಗ್ರಹ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಲ್ಲಿ ಇಳಿಕೆಯಾದ ನೀರು ಗೆಳೆಯರ ದಿನಾಚರಣೆ ನಿಮಿತ್ತ ಸಸಿ ನೆಡುವ ಅಭಿಯಾನ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲೆ ಆರಂಭಿಸಲು ಮುಂದುವರೆದ ಗೊಂದಲ ಸರ್ಕಾರ ಆದೇಶಕ್ಕೆ ಕಾಯುತ್ತಿರುವ ಸಂಸ್ಥೆಗಳು ನಾಳೆ ಓಪನ್ ಮಾಡಲು ಸಿದ್ಧತೆ ವಾರ್ತೆಗಳ ವಿವರ ಹುಬ್ಬಳ್ಳಿ ಧಾರವಾಡದ ಷಡ್ಯಂತ್ರದ ರಾಜಕಾರಣದಿಂದ ರಾಯಚೂರಿಗೆ ಏಮ್ಸ್ ನೀಡುವ ಬದಲು ಏಮ್ಸ್ ಮಾದರಿಯ ಆಸ್ಪತ್ರೆ ಮಂಜೂರಾತಿಗೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ಬಳಿ ಮನವಿ ಮಾಡಿದ್ದಾರೆ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕು ಮಾದರಿ ಆಸ್ಪತ್ರೆ ಬೇಕಿದ್ದರೆ ಹುಬ್ಬಳ್ಳಿ ಧಾರವಾಡಕ್ಕೆ ಪಡೆಯಲಿ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ ಕಳಸ ಹೇಳಿದರು ಹುಬ್ಬಳ್ಳಿ ಧಾರವಾಡದ ಷಡ್ಯಂತ್ರದ ರಾಜಕಾರಣದಿಂದಾಗಿ ರಾಯಚೂರಿಗೆ ಏಮ್ಸ್ ನೀಡುವ ಬದಲು ಏಮ್ಸ್ ಮಾದರಿಯ ಆಸ್ಪತ್ರೆ ಮಂಜೂರಾತಿಗೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ಬಳಿ ಮನವಿ ಮಾಡಿದ್ದಾರೆ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕು ಮಾದರಿ ಆಸ್ಪತ್ರೆ ಬೇಕಿದ್ದರೆ ಹುಬ್ಬಳ್ಳಿ ಧಾರವಾಡಕ್ಕೆ ಪಡೆಯಲಿ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ ಕಳಸ ಹೇಳಿದರು ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಐಐಐಟಿ ರಾಯಚೂರು ಜಿಲ್ಲೆಗೆ ವಂಚಿಸಿದ್ದ
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರೇ ರಾಯಚೂರಿಗೆ ಏಮ್ಸ್ ತರಿಸುವ ಹುನ್ನಾರ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದ ಪರಿಣಾಮವಾಗಿ ನೂತನ ಮುಖ್ಯಮಂತ್ರಿಗಳು ಸಹ ಪ್ರಜ್ಞಾಪೂರ್ವಕವಾಗಿಯೇ ಏಮ್ಸ್ ಮಾದರಿ ಆಸ್ಪತ್ರೆ ನೀಡುವ ಬೇಡಿಕೆ ಸಲ್ಲಿಸಿದ್ದಾರೆ. ಎಲ್ಲಿಯೇ ಏಮ್ಸ್ ಮಾದರಿಯೇ ಆಸ್ಪತ್ರೆಗಳೇ ಅಸ್ತಿತ್ವದಲ್ಲಿ ಇಲ್ಲ ಎಂದರು. ಏಮ್ಸ್ ರಾಯಚೂರಿಗೆ ಮಂಜೂರು ಮಾಡಲು ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಬಳಿ ನಿಯೋಗ ತೆರಳಿದ್ದಾಗ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೊರತುಪಡಿಸಿದರೆ ಜಿಲ್ಲೆಯ ಯಾವುದೇ ಶಾಸಕರು ಬರಲಿಲ್ಲ, ಬೆಂಬಲಿಸಲಿಲ್ಲ. ಜಿಲ್ಲೆ ಶಾಸಕರ ನಿರ್ಲಕ್ಷ್ಯವು ಜಿಲ್ಲೆಗೆ ಅನ್ಯಾಯವಾಗಲು ಕಾರಣವಾಗಿದೆ. ಸಂಸದ ರಾಜ ಅಮರೇಶ್ವರ್ ನಾಯಕ್ ದೆಹಲಿಯಲ್ಲಿ ನಡೆದ ಸಂಸದರ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಬಳಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಲು ಮನವಿ ಮಾಡಿದರು. ಸಿಎಂ ಬೊಮ್ಮಾಯಿ ಏಮ್ಸ್ ಹುಬ್ಬಳ್ಳಿ ಧಾರವಾಡಕ್ಕೆ ಮಂಜೂರು ಮಾಡುವ ಬೇಡಿಕೆ ಇಟ್ಟರೆ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕಿದ್ದ ಮುಖ್ಯಮಂತ್ರಿಗಳು ಸ್ವತಃ ಜಿಲ್ಲೆಗೆ ಒತ್ತು ನೀಡಿ ಜಿಲ್ಲೆಗೆ ಮತ್ತೊಂದು ಅನ್ಯಾಯ ಮಾಡಲು ಹೊರಟಿದ್ದಾರೆ. ಆಡಳಿತ ಸರ್ಕಾರ ತಾರತಮ್ಯ ನೀತಿಯಿಂದಾಗಿಯೇ ಪ್ರತ್ಯೇಕ ಕೂಗು ಕೇಳಿಬರಲು ಕಾರಣವಾಗಿದೆ. ಅಖಂಡತೆಯಲ್ಲಿ ವಿಶ್ವಾಸವಿಟ್ಟರೂ ಸರ್ಕಾರಗಳ ಮಲತಾಯಿ ಧೋರಣೆ ನೀತಿಯನ್ನು ಅನುಸರಿಸಿ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಲೇ ಹೊರಟಿವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇದುರ್ಗ ಶಾಸಕ ಕೆಶಿವನ್ಗೌಡ ನಾಯಕ್ ಜಿಲ್ಲೆಗೆ ಏಮ್ಸ್ ತರುವುದಾಗಿ ಜನರ ಬಳಿ ಭರವಸೆ ಮೂಡಿಸಿದರು. ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಅಧಿಕಾರಕ್ಕೆ ಬಂದರೂ ಏಮ್ಸ್ ಮಂಜೂರು ಮಾಡಿಸುವುದನ್ನೇ ಮರೆತಿದ್ದಾರೆ. ಜಿಲ್ಲೆಗೆ ಇಬ್ಬರು ಬಿಜೆಪಿ ಶಾಸಕರು ಇದ್ದು ಹೋರಾಟದ ನೇತೃತ್ವ ವಹಿಸಿಕೊಂಡು ಹೋರಾಟಕ್ಕೆ ಮುಂದಾಗಬೇಕೆಂದರು. ರಾಯಚೂರಿಗೆ ಏಮ್ಸ್ ಮಂಜೂರಾತಿಗೆ ನೂತನ ಮುಖ್ಯಮಂತ್ರಿಗಳು ಇನ್ನು 15 ದಿನದಲ್ಲಿ ನಿರ್ಧಾರ ಬದಲಿಸದೆ ಹೋದರೆ ಪಕ್ಷಾತೀತವಾಗಿ ಹೋರಾಟಕ್ಕೆ ಸಮಿತಿ ಮುಂದಾಗಲಿದೆ ಎಂದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧಾರವಾಡಕ್ಕೆ ಏಮ್ಸ್ ಮಂಜೂರಾತಿಗೆ ಪತ್ರ ಕಳುಹಿಸಿದ್ದರು. ರಾಜ್ಯ ಸರ್ಕಾರ ಮತ್ತೊಂದು ಶಿಫಾರಸು ಮಾಡುವ ಮೂಲಕ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತದೆ ಎಂದು ಎಚ್ಚರಿಸಿದರು. ನಮ್ಮ ಎಂ ಪಿ ಆಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಶ್ರೀ ಅಂಬೇಡ್ಕರ್ ನಾಯಕರು ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧ ಕೊಟ್ಟು ರಾಯಚೂರಿಗೆ ಏನು ಸಾಗಬೇಕು ಅಂತ ಹೇಳ್ಕೊಂಡು ಬೇಡಿಕೆ ಇಟ್ಕೊಂಡಿದ್ರು. ಅದರ ಜೊತೆಗೆ ದೇವಿಗೆ ದೇವಿಗೆ ಸಂಬಂಧಪಟ್ಟಂತಹ ದೇವಿಗೆ ಬೇಡಿಕೆಗಳನ್ನು ಇಟ್ಟು ಅದನ್ನು ಶೀಘ್ರವಾಗಿ ಈಡೇರಿಸಿದ್ರು. ಆ ಒಂದು ಅಂಶ ಹಿನ್ನೆಲೆ ಮತ್ತು ರಾಯಚೂರಿಗೆ ಹಿಂದೆ ಐದು ಆಗಿರ್ತಕ್ಕಂತಹ ಒಂದು ಸಾಮಾನ್ಯವನ್ನು ಗಮನ ಇಟ್ಕೊಂಡು ಅವರಿಗೆ ಏನ್ ಮಾಡಿದ್ರು ಹೊಸ ಸೂತ್ರ ಬಹುಶಃ ಈ ಸೂತ್ರ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲ ಅಂತ ಹೇಳಿದ್ರೆ ಇದು ಪ್ರಹ್ಲಾದ್ ಜೋಶಿಯವರು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಬಹಳ ಕನ್ಫ್ಯೂಸ್ ಮಾಡಿದ್ರು ನಮ್ಮ ಜಿಲ್ಲೆಗೆ ಮತ್ತು ಗುಲ್ಬರ್ಗದಲ್ಲಿ ಮತ್ತೆ ಯಥಾ ರೀತಿಯಲ್ಲಿ ಅದೇ ಒಂದು ಪ್ರವೃತ್ತಿ ತಪ್ಪಾಳಿಕೆಯ ರಾಜಕೀಯ ದೌರ್ಜನ್ಯ ಪ್ರವೃತ್ತಿಯನ್ನ ಈ ಧಾರವಾಡದ ರಾಜಕಾರಣಿಗಳು ಮಾಡತಕ್ಕಂಥದ್ದು ಮುಂದುವರಿಸಿದ್ದಾರೆ. ಒಬ್ಬರು ಧಾರವಾಡಕ್ಕೆ ಏಮ್ಸ್ ಮಂಜೂರು ಮಾಡಬೇಕಂತೆ, ರಾಯಚೂರಿಗೆ ಏಮ್ಸ್ ಒಂದು ಆಸ್ಪತ್ರೆ ಅಂದ್ರೆ ಮಾದರಿ ಆಸ್ಪತ್ರೆ ಅದು ಎಂತಲೂ ಗೊತ್ತಿಲ್ಲ. ಇದುವರೆಗೆ ನಾವು ಜಾರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಎಲ್ಲಾ ನೆಟ್ಟುಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಜಾರಿಯಾಗಿದೆ. ಏಮ್ಸ್ ಮಾದರಿ ಆಸ್ಪತ್ರೆ ಅಂತಕ್ಕಂಥದ್ದು ಈ ಭಾರತ ದೇಶದಲ್ಲಿಯೇ ಇಲ್ಲ. ಇಂತಹ ಕುಟುಂಬದ ಒಂದು ಬೇಡಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಪ್ರಧಾನಮಂತ್ರಿಗಳು ಅದು ಗುಲ್ಬರ್ಗದ ಪ್ರಾದೇಶಿಕ ಮಾದರಿಯವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಕೊಡಬೇಕು, ಸಂಸ್ಥೆ ಕೊಡಬೇಕು. ಇಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಈ ನೂತನ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿಂದೆ ಹೋಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಎಲ್ಲರೂ ಯಾವ ರೀತಿಯಾಗಿ ಮತ್ತೆ ದೂರ ಮಾಡ್ತಕ್ಕಂಥ ಮುಂದುವರಿಸಿದ್ದಾರೆ ಇದನ್ನ ನಮ್ಮ ರಾಯಚೂರು ಏಮ್ಸ್ ಹೋರಾಟ ಸಮಿತಿ ಕಡಾಯ ಖಂಡಿತವಾಗಿ ಖಂಡಿಸ್ತಾ ಇದೆ. ಇದು ಬಹಳ ಮುಖ್ಯವಾದ. ಇನ್ನು ಎರಡನೇದು ನಮಗೆ ಬಹಳ ಸಂತೋಷ, ಇತ್ತೀಚಿನ ಒಂದು ಕೆಲವು ದಿನಗಳ ಬೆಳವಣಿಗೆಗಳಿವೆ. ಈಗ ಹೊಸ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಬೇಡಿಕೆಗಳು ಪರವಾಗಿ ಬಹಳಷ್ಟು ಹೋರಾಟಗಳು ಆಮೇಲೆ ಮೆರವಣಿಗೆಗಳು ಪತ್ರಿಕಾಗೋಷ್ಠಿಗಳೆಲ್ಲ ನಡೀತಾ ಇದೆ. ಬಹಳ ಸಂತೋಷ. ನಮ್ಮ ಜಿಲ್ಲೆಯಲ್ಲಿ ಆಡಳಿತರುಗಳ ಪತ್ರಿಕಾಗಿರ್ತಕ್ಕಂಥ ಇಬ್ಬರು ಶಾಸಕರಿದ್ದಾರೆ, ಒಬ್ಬರಲ್ಲ ಇಬ್ಬರು ಸಚಿವ ಆಗ್ತಕ್ಕಂಥ ಸಾಧಿಸುವಂತೆ ಆಗಲಿ, ಅವರನ್ನು ಸ್ವಾಗತ ಮಾಡ್ತೇವೆ. ಅವರ ಭಾಳ ಯಾತ್ರೆ ಹೇಳಿದ್ರೆ ಯಾತ್ರೆ ಆಗಿದ್ದಾರೆ, ವೈದ್ಯ ಸಚಿವರಾದ್ರೆ ಒಳ್ಳೆಯ. ಆದ್ರೆ ಒಂದು ಪ್ರಶ್ನೆ, ರಾಯಚೂರಿನಲ್ಲಿ ಏನೆಲ್ಲ ಪಕ್ಷಗಳು ಪರವಾಗಿ ಮತ್ತು ಅವ್ರ ಪರವಾಗಿ ವೇದಿಕೆಗಳು ಮೆರವಣಿಗೆಗಳು ನಡೀತಾ ಇದ್ದಾರೆ, ಅದರ ಅಷ್ಟೇ ಮಟ್ಟಿಗೆ ಶಾಸಕರ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ವಿಭಜನ ಶಾಸಕರು ಎಲ್ಲ ಎಂ ಪಿ ಅವರು ನೇತೃತ್ವದಲ್ಲಿ
ಯಾಕೆ ಇವರು ಮುಖ್ಯಮಂತ್ರಿಗಳಿಗೆ ಮಂತ್ರಿ ಸ್ಥಾನದ ಜೊತೆಗೆ ಏಮ್ಸ್ ಮೊದಲು ಆದ್ಯತೆಯಾಗಿ ಕೊಡಬೇಕು ಅಂತ ಇವರು ಯಾಕೆ ಒತ್ತಾಯ ಮಾಡ್ತಾ ಇಲ್ಲ? ಇದು ನಿಜವಾಗಲೂ ಕೂಡ ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಅಂದ್ರೆ ತಪ್ಪಾಗುತ್ತಿಲ್ಲ. ಮಂತ್ರಿ ಸ್ಥಾನ ಕೇಳಿ ಮೊದಲು ಮಂತ್ರಿಗಿಂತ ಶಾಶ್ವತವಾಗಿ ನೂರಾರು ವರ್ಷ ಉಳಿತಕ್ಕಂಥ ಬಹುದೊಡ್ಡ ಒಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಯಚೂರಿಗೆ ಮಂಜೂರಾದರೆ ಈ ಇತಿಹಾಸದಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿದ್ದರೆ ಅದರ ಬಗ್ಗೆ ಯಾಕೆ ನಮ್ಮ ಶಾಸಕರು ಯೋಚನೆ ಮಾಡ್ತಾ ಇಲ್ಲ? ಇದು ನಿಜವಾಗಲೂ ಕೂಡ ಅತ್ಯಂತ ವಿಚಾರಣೀಯವಾಗಿರ್ತಕ್ಕಂಥ ಈ ಒಂದು ಹಿನ್ನೆಲೆಯೊಳಗೆ ನಮ್ಮ ನಿರ್ವೀರ್ಯ ಶಂಡತನದ ರಾಜಕಾರಣವನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಧಾರವಾಡ ರಾಜಕಾರಣಿಗಳು ರಾಜಕೀಯ ಶಕ್ತಿ ಮತ್ತು ಉತ್ತರ ಕರ್ನಾಟಕದಲ್ಲಿ ತನ್ನ ಪ್ರಾಬಲ್ಯವನ್ನ ತನ್ನ ಪ್ರಯೋಜನವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದನ್ನ ನಮ್ಮ ಸಮಿತಿ ಖಂಡಿಸ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮತ್ತೆ ಇವತ್ತರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಮತ್ತೆ ಕಲ್ಯಾಣ ಕರ್ನಾಟಕ ಕೂಡ ದುರ್ಬಲವಾಗಿದೆ. ಹೀಗಾದ್ರೆ ನಾವು ಖಂಡಿತವಾಗಿ ಕೂಡ ಈಗೇನು ಜನರಲ್ಲಿ ಕನ್ನಡದಲ್ಲಿ ಕೂಗು ಕೇಳ್ತಾ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಏನಾದರೂ ಖುಷಿ ಸಿಕ್ಕರೆ ಅದಕ್ಕೆ ಇಲ್ಲಿರ್ತಕ್ಕಂಥ ಜನರು ಮಾತ್ರ ಜವಾಬ್ದಾರಲ್ಲ, ಇದಕ್ಕೆ ನೇರವಾಗಿ ನಮ್ಮ ಜಿಲ್ಲೆ ನಮ್ಮ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳು ರಾಷ್ಟ್ರೀಯ ಇಚ್ಛಾಶಕ್ತಿಯ ಜವಾಬ್ದಾರಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಇದು ಪ್ರತ್ಯೇಕತೆಯ ಒಂದು ಪರವಾಗ ಅಂಡ ಕರ್ನಾಟಕ ಉಳಿಬೇಕೆಂದು ಎಲ್ಲರ ಇಚ್ಛೆ ಇದೆ. ಅದು ಎಲ್ಲಿವರೆಗೆ ಇರಬೇಕು? ಮಲತಾಯಿ ಧೋರಣೆ ಇದೇ ರೀತಿ ಮುಂದುವರೆದ್ರೆ ಅಣ್ಣ ತಂಡವನ್ನು ಎಲ್ಲಿವರೆಗೆ ಮನೆಯಲ್ಲಿ ಇರೋ ಸಾಧ್ಯತೆ ಇದೆ? ಅದು ಒಂದೇ ಒಂದು ದೇಶದ ಕಿತ್ತುಕೊಂಡು ಹೊರಗಡೆ ಬಂದಾಗ ಏನ್ ಮಾಡೋಕ್ ಸಾಧ್ಯ? ಇದರ ಏನ್ಸ್ ಕೇಳದೆ ಕೊಡಲ್ಲ, ಐಐಟಿ ಕೇಳದೆ ಕೊಡಲ್ಲ. ಇಲ್ಲಿರ್ತಕ್ಕಂಥ ರೈಲ್ವೆ ಪ್ರಾಜೆಕ್ಟ್ಸ್ಗಳು ಹತ್ತಾರು ದಶಕಗಳಲ್ಲಿ ಇದ್ದಾರೆ. ಎಡಗಂಡೆ ಕಾಲುವೆ, ಬಲಗಂಡೆ ಕಾಲುವೆಗಳು, ಅಗಲೀಕರಣ, ರಿಪೇರಿಗಳು ಎಲ್ಲವೂ ಮೈಸೂರು ನಗರ ಮತ್ತು ಇದೆಲ್ಲ ಇಷ್ಟು ಟೆಕ್ನಿಕ್ ಇದ್ರೂ ಕೂಡ ಯಾವತ್ತಾದ್ರೂ ಪ್ರಬಲವಾಗಿ ಒಗ್ಗಟ್ಟಾಗಿ ಸಾಂಘಿಕವಾಗಿ ನಮ್ಮ ಶಾಸಕರು ನಮ್ಮ ಹೆಸರು ಎಲ್ಲಾದರೂ ಹೋರಾಟ ಮಾಡ್ತಾರೆ. ಹೋರಾಟ ಒತ್ತಡ ಕೇಳಬಲ್ಲ ಮಂತ್ರಿಗಳು ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಒತ್ತಡ ಒತ್ತಾಯ ಮಾಡ್ತಾ ಇದ್ದಾರೆ ಹೊರತು ಎಲ್ಲಿಯೂ ಕೂಡ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಯಾವತ್ತು ಕೂಡ ಇತಿಹಾಸದಲ್ಲಿ ಯಾರು ಯಾವ ಶಾಸಕರು ಕೂಡ ಹೋಗಿಲ್ಲ. ಅದು ನಮ್ಮ ಕೋರ್ಸಿದ ಹೋರಾಟ ಸಮಿತಿಯ ಒತ್ತಡದಿಂದ ಮಾತ್ರ ಜನರಿಗೆ ಒಂದು ಸುಮ್ಮನೆ ಉತ್ತರ ಕೊಡಬೇಕಾಗುತ್ತದೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಇಂದ ಬರ್ತಾರೆ. ಅದು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಅಶೋಕ್ ಕುಮಾರ್ ಜೈನ್, ಶಿವಕುಮಾರ್ ಯಾದವ್, ವೀರೇಶ್ ಹೀರಾ, ನರಸಿಂಹಲು ಮೈತ್ರಿಕರ್ ಉಪಸ್ಥಿತರಿದ್ದರು. ಕಳೆದ 20 ವರ್ಷಗಳಿಂದ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ಸಚಿವ ಸ್ಥಾನದಿಂದ ವಂಚಿತಗೊಂಡಿದ್ದು ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಆಗ್ರಹಿಸಿದರು. ಕಳೆದ 20 ವರ್ಷಗಳಿಂದ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ಸಚಿವ ಸ್ಥಾನದಿಂದ ವಂಚಿತಗೊಂಡಿದ್ದು ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಂಎಸ್ ಪಾಟೀಲ್ ಸಚಿವರಾದ ನಂತರ ನಡೆದು ಬಂದ ಸರ್ಕಾರಗಳಲ್ಲಿ ಸಚಿವ ಸ್ಥಾನ ನೀಡಲು ಆಗಿಲ್ಲ. 1978ರಲ್ಲಿ ನಜೀರ್ ಅಹಮದ್ ಸಿದ್ದಿಕಿ ಅವರು 3 ತಿಂಗಳ ಸಚಿವರಾಗಿದ್ದರು. ನಂತರ ಎಂಎಸ್ ಪಾಟೀಲ್ ಸಚಿವರಾದರು. ನಂತರ ಕ್ಷೇತ್ರದಿಂದ ಗೆದ್ದಿರುವ ಸೈಯದ್ ಯಾಸೀನ್, ಪಾಪರೆಡ್ಡಿ ಸೇರಿದಂತೆ ಶಾಸಕರಾದರೂ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದೇವೆ. ಕಳೆದ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ರಾಯಚೂರು ವಿಧಾನಸಭಾ ಕ್ಷೇತ್ರ ಸಚಿವ ಸ್ಥಾನದಿಂದ ವಂಚಿತವಾಗುತ್ತಲೇ ಇದೆ. ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಬೇಕು ಎಂದರು. ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ. ರಾಜ್ಯ ಸೇರಿದಂತೆ ಜನರೊಂದಿಗೆ ಉತ್ತಮ ಸಂಪರ್ಕ ಹೊಂದಿದವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಸಲು ಅನುಕೂಲವಾಗುತ್ತದೆ. ನಗರದ ವಿವಿಧ ವಾರ್ಡುಗಳಲ್ಲಿ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ. ಸ್ಲಂ ಪ್ರದೇಶಗಳಿಗೂ ಸಹ ಸಿಸಿ ರಸ್ತೆಯೇ ಕಾಣುವಂತಾಗಿದೆ. ಸಾಕಷ್ಟು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಸಚಿವರ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದರು. ದೇವದುರ್ಗ ಶಾಸಕ ಕೇಶವನಗೌಡ ನಾಯಕ್ 2 ಬಾರಿ ಸಚಿವರಾಗಿ, ನಿಗಮ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಿಂಗಾಯತ ಸಮಾಜ ಉಪ ಪಂಗಡವಾಗಿರುವ ಲಾರ್ಡ್ ಡಂಗರ್ ಉಪಜಾತಿಗೆ ಸೇರಿದ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಕೈಕ ಶಾಸಕರಾಗಿದ್ದಾರೆ. ಹಿಂದುಳಿದ ಜಿಲ್ಲೆಯಲ್ಲಿರುವ 2 ಶಾಸಕರಿಗೂ ಸಚಿವ ಸ್ಥಾನ ನೀಡಲಿ ಎಂದರು. ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಮುಖಂಡರಲ್ಲಿ ಮನವಿ ಮಾಡಲಾಗುತ್ತದೆ. ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿದೆ. ಮನವರಿಕೆ ಮಾಡುವ ಕೆಲಸ ಮಾಡುವುದಾಗಿ ಹೇಳಿದರು. ಕಂಡಿತ
50 ವರ್ಷದಿಂದ ಎಲ್ಲ ಏನು 174 ಎಂಎಲ್ಎ ಇದ್ದವರು ಅವರೆಲ್ಲ ಕೇಳಿದ್ರು ಅಷ್ಟು ಮತ್ತೆ ಅವರು ಒಂದು ವೈದ್ಯ ಮಾಡಿದ್ರೆ ಡಾಕ್ಟರ್ ಆಗ್ತಾರೆ ಅವರು ಎಲ್ಲ ಕಡೆ ಸಂಪರ್ಕ ಇದೆ ಒಂದು ರಾಜಕೀಯದಲ್ಲಿ ನಾವು 50 ವರ್ಷದಿಂದ ರಾಜಕೀಯದಲ್ಲಿ ಇದ್ರು ಅಷ್ಟು ಸಂಪರ್ಕ ಇಲ್ಲ ಅವರು ಉದ್ದು ಮಾತನಾಡಲ್ಲ ಎಲ್ಲರೂ ಎಲ್ಲ ಪಕ್ಷದ ಮುಖಂಡರಿಗೆ ಒಳ್ಳೆ ಸಂಪರ್ಕ ಇದೆ ಆ ಕಾರಣದಿಂದ ನಾನು ಒತ್ತು ಕೊಡ್ತೀನಿ ರಾಯಚೂರು ಕ್ಷೇತ್ರ ಶಾಸಕರನ್ನ ಮಂತ್ರಿ ಮಾಡಬೇಕು ಅನ್ನೋ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಮೊದಲು ಅದು 3 ದಿನ ಮಾಡಿದರು ಅದೇ ಆ ಕಾರಣದಿಂದ ಈ ಕ್ಷೇತ್ರಕ್ಕೆ ಯಾಕೋ 50 ವರ್ಷದಿಂದ ನಾನು ರಾಜಕೀಯ ಮಾಡ್ತಿದ್ದೇನೆ ರಾಯಚೂರು ಕ್ಷೇತ್ರಕ್ಕೆ ಯಾರಿಗೆ ಅವಕಾಶ ಇಲ್ಲ ಸಿಟಿ ಕ್ಷೇತ್ರ ಕೇಂದ್ರ ಸ್ಥಾನ ಜಿಲ್ಲಾ ಕೇಂದ್ರ ಸ್ಥಾನ ಅಲ್ಲಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಆ ಕೊರವು ಇರ್ತದಾದ್ರೆ ಈಗ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಳ್ಳುವಂತ ನಮ್ಮ ಮನವಿ ಶಾಸಕ 2 ಸಲ 2 ಟೈಮ್ ಶಾಸಕರಾಗಿ ರಾಯಚೂರಿನಲ್ಲಿ ಉತ್ತಮವಾಗಿ ನಮ್ಮ ರಾಯಚೂರು ಸಿರಿ ಎಲ್ಲಾ ಓಣಿಯಲ್ಲಿ ಎಲ್ಲಾ ವಾರ್ಡ್ನಲ್ಲಿ ಕೆಲಸಗಳಾಗಲಿ ಉತ್ತಮವಾದಂತಹ ಕೆಲಸಗಳು ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಬಿ ಗೋವಿಂದ್ ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್ ಎನ್ ಕೆ ನಾಗರಾಜ್ ಎನ್ ಶ್ರೀನಿವಾಸ್ ರೆಡ್ಡಿ ಉಪಸ್ಥಿತರಿದ್ದರು ಸಿಡಿಲಿಗೆ ಬಲಿಯಾದ ಕುಟುಂಬಕ್ಕೆ ತಾಲೂಕಿನ ಜಗರ್ಕಲ್ ಗ್ರಾಮದ ಜಿಂದಮ್ಮ ಅವರ ಕುಟುಂಬಕ್ಕೆ ನಗರದ ಮೈರಾಡ ಸಂಸ್ಥೆಯ ಸಹಾಯಾರ್ಥವಾಗಿ ಹಿಟ್ಟಿನ ಗಿರಣಿ ದಾನವಾಗಿ ನೀಡಿದೆ ಸಿಡಿಲಿಗೆ ಬಲಿಯಾದ ಕುಟುಂಬಕ್ಕೆ ತಾಲೂಕಿನ ಜಗರ್ಕಲ್ ಗ್ರಾಮದ ಜಿಂದಮ್ಮ ಅವರ ಕುಟುಂಬಕ್ಕೆ ನಗರದ ಮೈರಾಡ ಸಂಸ್ಥೆಯ ಸಹಾಯಾರ್ಥವಾಗಿ ಹಿಟ್ಟಿನ ಗಿರಣಿ ದಾನವಾಗಿ ನೀಡಿದೆ ಇದೇ ಸಂದರ್ಭದಲ್ಲಿ ಕುಟುಂಬಕ್ಕೆ ಶಾಸಕರ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮೃತರ ಕುಟುಂಬಕ್ಕೆ ಆರ್ಥಿಕ ಸಹಕಾರ ನೀಡುವ ಉದ್ದೇಶದಿಂದ ಮಹೇಂದ್ರ ಮತ್ತು ಮಹೇಂದ್ರ ಯೋಜನೆ ಅಡಿಯಲ್ಲಿ ಮೈರಾರ್ ಸಂಸ್ಥೆಯು ಗಿರಣಿಯನ್ನು ನೀಡಿದೆ ಇಂತಹ ಅನೇಕ ಜನಪರ ಕೆಲಸಗಳನ್ನು ಜಗರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡುತ್ತಿರುವ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕರ್ತರೊಂದಿಗೆ ಮೃತರ ಕುಟುಂಬಕ್ಕೆ ಭೇಟಿ ನೀಡಿದ ಶಾಸಕರು ಇಟ್ಟಿನ ಗಿರಣಿ ಉದ್ಘಾಟನೆ ಮಾಡಿ ಬಳಿಕ ಚೆಕ್ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಹಾಗಾಗಿ ಅದನ್ನ ಏನೇ ಬಂದರೂ ಕೂಡ ನಾವು ಜಾಗೃತಿ ಮುಖಾಂತರ ಶಾಲೆಗಳನ್ನ ಪ್ರಾರಂಭಿಸುವಂತ ಕೆಲಸವನ್ನ ಮಾಡಬೇಕು ಮತ್ತು ನಮ್ಮ ಶಿಕ್ಷಕ ವೃಂದದವ್ರಿಗೆ ಕೂಡ ಖಾಲಿ ಇದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ಮಕ್ಕಳು ಇದ್ರೆ ಅವ್ರ ಖುಷಿ ಬೇರೆ ಇರ್ತದೆ ಆಫೀಸ್ ವರ್ಕ್ ಏನೇ ಮಾಡ್ಬೋದು ಆದರೆ ಮಕ್ಕಳಿಗೆ ಹೇಳಿ ಪಾಠ ಕಲಿಸಿದ್ರೆ ಅದು ಖುಷಿ ಬೇರೆ ಇರ್ತದೆ ಆದರೆ ಒಬ್ಬ ಅವರಾಜ್ಯ ಇದ್ದು ಅಂದ್ರೆ ಅವ್ರಿಗೂ ಬೇಜಾರು ಇದಾಗ್ತದ ಹಾಗಾಗಿ ಉತ್ತಮವಾಗಿ ಏನು ನಮ್ಮ ಜೇಗರ್ಕಲ್ ಗ್ರಾಮದಲ್ಲಿ ಏನು ಇವತ್ತು ಹೈಸ್ಕೂಲ್ ಇದೆ ಬರುವಂಥ ದಿನಗಳಲ್ಲಿ ಪದವಿ ಪೂರ್ವ ಕಾಲೇಜನ್ನು ಕೊಡ್ಬೇಕಂತೇಳಿ ಈಗಾಗಲೇ ಕೊಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಸೆಂಟ್ರ್ ಆಗ್ತದೆ ಪದವಿ ಪೂರ್ವ ಕಾಲೇಜ್ ಇದೇನಾಗ್ತದೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡು ಈಗ ಈ ಇದು ಕಾಲೇಜ್ ಇಲ್ಲಿ ಆದರೆ ನಮಗೆ ಯಾಕಂದರೆ ಈ ಭಾಗದಲ್ಲಿರುವಂಥ ಗ್ರಾಮಗಳಲ್ಲಿ ಸೆಂಟ್ರ್ ಆಗ್ತದೆ ಯಾಕಂದರೆ ನಮಗೆ ತಿಮ್ಮಾಪುರ ಜಿ ಹನುಮಾಪುರದಿಂದ ಅದಕ್ಕೆ ಹೋಗ್ಬೇಕಾದ್ರೆ 40-30 ಕಿಲೋಮೀಟರ್ ಮೇಲೆ ಆಗ್ತದೆ ಹಾಗಾಗಿ ಇಲ್ಲಿ ಒಂದು ಕಾಲೇಜಿಗೆ ಕೂಡ ಈಗಾಗಲೇ 4-5 ಕಾಲೇಜುಗಳಿಗೆ ನಾವು ಪ್ರಪೋಸಲ್ ಆಗಿ ಕೊಟ್ಟಿದ್ದೀವಿ ಹಾಗಾಗಿ ಬರುವಂಥ ದಿನಗಳಲ್ಲಿ ಕಾಲೇಜುಗಳಿಗೆ ಆದರೂ ಉತ್ತಮ ಅಂತೇಳಿ ಅದನ್ನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ ಬಂದ ಮೇಲೆ ಹೇಳ್ತೀನಿ ಆರ್ಡರ್ ಈ ಕಿಟ್ಗಳು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ಗಳಿಗೆ 3,000 ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದು ಜಮಾ ಆಗುವಂತ ಕೆಲಸ ಆಗ್ತದೆ ಈಗಾಗಲೇ ಕೆಲವು ಮಂದಿಗೆ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಆಗಿದೆ ಯಾರಿಗಾದ್ರೆ ಎಲ್ಲ ನೋಂದಣಿ ಮಾಡ್ಕೊಂಡಿರುವಂತವ್ರು ಏನಾದ್ರೂ ಇನ್ನ ಯಾರಿಗಾದ್ರೂ ಬರದೇ ಇದ್ರೆ ಆಧಾರ್ ಕಾರ್ಡ್ ಏನಾದ್ರೂ ಲಿಂಕ್ ಆಗಿಲ್ಲ ಅಂದ್ರೆ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡ್ಬೇಕು ಮತ್ತು ನಮ್ಮ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾರೆ ಕೆಲವರು ಮತ್ತು ಇನ್ನ ಯಾರಾದ್ರೂ ನಮ್ಮ ಕಾರ್ಮಿಕರು ನೋಂದಣಿ ಮಾಡ್ಕೊಳ್ಳಾರ್ದು ಇರೋಂಥವ್ರು ಕೂಡ ಮುಂದೆ ಈಗ ನೋಂದಣಿದು ಬಂದ್ ಮಾಡಿದ್ದಾರೆ ಈಗ ಬರುವಂತ ದಿನಗಳಲ್ಲಿ ನೋಂದಣಿ ಮಾಡಿಸುವಂತ ಕೆಲಸ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸದಸ್ಯರು ಊರಿನ ಹಿರಿಯರು ಸೇರಿ ಮಾಡಿಸಿದ್ರೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನು ನಿಮಗೆ ಸಿಗುವಂಥದ್ದು ಆಗ್ತದೆ ಯಾವುದೇ ಬಂದಾಗ ಇಲ್ಲದೆ ಹೋದ್ರೆ ನೋಂದಣಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಬರೋದಿಲ್ಲ ಮತ್ತು ನಿಮಗೆ ಏನಾದ್ರೂ ಆಪತ್ತು ಬಂದಾಗ ಏನಾದ್ರೂ ಸಂಭವಿಸಿದಾಗ ಇನ್ಸೂರೆನ್ಸ್ ಕ್ಲೇಮ್ ಆಗಿ ಬರ್ತದೆ ಮತ್ತು ಮಕ್ಕಳಿಗೆ ಮದುವೆ ಮಾಡ್ಕೊಂಬಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಹಾಯಧನವಾಗಿ ಬರ್ತದೆ ಈ ರೀತಿಯಾಗಿ ನೋಂದಣಿ ಮಾಡ್ಕೊಂಡಿರುವಂತ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನು ಸಿಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಕೋವಿಡ್ ಮಹಾಮಾರಿ ಏನು ಇವತ್ತು 2ನೇ ಅಲೆ ಹೋಯ್ತು ಈಗ ಹೋಯ್ತು ಅಂತಲ್ಲ 3ನೇ ಅಲೆ ಬರುವಂಥ ಚಾನ್ಸಸ್ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ನಾವು ಜಾಗೃತಿಯನ್ನು ಇರಬೇಕಾಗ್ತದೆ ನಾವು ನೀವೆಲ್ಲರೂ ಸೇರಿ
ಜಾಗೃತಿಯನ್ನು ಇರೋದ್ರ ಮುಖಾಂತರ ವ್ಯಾಕ್ಷನ್ ತಗೊಂಡಿದ್ರೆ ನೀವ್ಯಾರು ಯಾರು ವ್ಯಾಕ್ಷನ್ ತಗೊಂಡಿಲ್ಲ ಅಂದ್ರೆ ಕಿಟ್ಟಿಲ್ಲ ವ್ಯಾಕ್ಷನ್ ತಗೋರಿ ಯಾಕಂದ್ರೆ ಅದು ಒಂದೇ ಮದ್ದು ಈಗ ನಮಗೇನ ಅದೇನು ಹಾನಿ ಅಲ್ಲ ಈಗ ವ್ಯಾಕ್ಷನ್ ಅನ್ನ ಎಲ್ಲಿ ನಮಗೆ ಲಭ್ಯ ಇದ್ದಾಗ ಯಾಕಂದ್ರೆ ಇಲ್ಲೇ ಜಾಗರಕಲ್ಲಲ್ಲಿ ಹಾಸ್ಪಿಟಲ್ ಅಲ್ಲಿ ಇರ್ತದೆ ನೀವು ವ್ಯಾಕ್ಸಿನ್ ಅನ್ನ ಪಡೆಯುವಂತ ಕೆಲಸ ಮಾಡಬೇಕು ಮತ್ತು ಮಕ್ಕಳು ಕೂಡ ಜಾಗೃತಿಯನ್ನು ನೋಡಬೇಕು ಯಾಕಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದೆ ಹಾಗಾಗಿ ಏನೇ ಇದ್ರು ಕೂಡ ಇದನ್ನ ಸಾಚಾರ ಮನೋಭಾವದಿಂದ ನಾವು ನೋಡೋದು ಬೇಡ ನಮ್ಮ ನಮ್ಮ ಜಾಗೃತಿಯನ್ನು ಇರುವಂತ ಕೆಲಸ ಮಾಡಬೇಕು ಏನೇ ಸಿಂಪ್ಟಮ್ಸ್ ಬಂದ್ರೆ ತಕ್ಷಣ ಹಾಸ್ಪಿಟಲ್ ಇರ್ತದೆ ತೋರಿಸ್ಕೊಂಡು ಉತ್ತಮವಾಗಿ ನಮ್ಮ ಏನು ಈ ವರ್ಷ ಮಳೆಗಾಲ ಕೂಡ ಉತ್ತಮವಾಗಿ ಪ್ರಾರಂಭ ಆಗಿದೆ ಆ ರೈತರ ಮುಖದಲ್ಲಿ ಕೂಡ ಇವತ್ತು ಏನು ನಗಮುಖ ಬಂದಿದೆ ಈ ಸಂದರ್ಭದಲ್ಲಿ ಮೈರಾರ್ ಸಹಕಾರ ಮತ್ತು ಶಾಸಕರ ಆರ್ಥಿಕ ಸಹಾಯವನ್ನು ಮೆಚ್ಚಿದ ಕುಟುಂಬ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದೆ ಈಗ ಜಾಹೀರಾತು ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್ ಚಿಲ್ಡ್ರನ್ ಪ್ಲೇ ಏರಿಯಾ ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್ ಗೆಸ್ಟ್ ರೂಮ್ಸ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ ದೂರವಾಣಿಗಳು 9489882888 8147258 8147258 8147258 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ ಅವೆಂಜರ್ 200 DTSI ಪ್ಲಾಟಿನ 125 DTSSI ಪಲ್ಸರ್ 200 DTSI ಪಲ್ಸರ್ 220S ಎಕ್ಸಿಡಿ 125 ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್ Visit beside Ganj Kalyana Mantap, Ganj Road, Raichur. Mobile 888-446-0181. Raichur Janatage Sihi Suddhi. Raichurinalli Motta Madala Barige. Electro Vehicle. Go Green. No Petrol. No Pollution. No License. No Noise.
ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫ್ಯಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಲಕ್ಷ್ಮೀ ರಾಘವೇಂದ್ರ ಮೆಮೋರಿಯಲ್ ಟ್ರಸ್ಟ್, ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಕೋರ್ಸಸ್ ಬೇಸಿಕ್ ಕಂಪ್ಯೂಟರ್, DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, DTP ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್, CLC ನುಡಿ ಕಂಪ್ಯೂಟರ್ ಲಿಟರಸಿ ಕೋರ್ಸ್, ಇಂಟರ್ನೆಟ್ DCTTC ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್, DIFA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಫೈನಾನ್ಸಿಯಲ್ ಅಕೌಂಟಿಂಗ್, C++, ಜಾವಾ ಅಂಡ್ ಒರೇಕಲ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, ಸ್ಪೋಕನ್ ಇಂಗ್ಲಿಷ್, ಪ್ರಾಜೆಕ್ಟ್ ವರ್ಕ್ಸ್, ಜಾಬ್ ವರ್ಕ್ಸ್, ಪ್ರಿಂಟಿಂಗ್, ಟ್ಯೂಷನ್ಸ್ ಅವೈಲಬಲ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9448111426 8310314374. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರಿನ ಜನರಿಗಾಗಿ CK ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಕಡೈಚೂರ್ MS ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೇ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹೀ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೆ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೇ ಆಜ್ ಹೀ ಬುಕ್ ಕರಾಯೇ. ಕಡೈಚೂರ್ MS ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, LVS ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್.
ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036107311909928. ಮಕ್ಕಳಿಗೆ ಪಾಲಕರು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನೀಡಿದರೆ ಮಾತ್ರ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿ ಹೊಂದಲು ಸಾಧ್ಯವೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಮಕ್ಕಳಿಗೆ ಪಾಲಕರು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನೀಡಿದರೆ ಮಾತ್ರ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿ ಹೊಂದಲು ಸಾಧ್ಯವೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಅವರು ಇಂದು ತಿಮ್ಮಾಪುರಪೇಟೆ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ಸಂಘದಿಂದ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮನೋಜ್ ನಾಯಕರಿಗೆ ಸನ್ಮಾನಿಸಿ ಮಾತನಾಡಿದರು. ತಂದೆ ತಾಯಿಗಳ ಆಕಾಂಕ್ಷೆಯಂತೆ ಮಕ್ಕಳು ತಮ್ಮ ಅಂಕ ಪಡೆದು ಉನ್ನತ ಸ್ಥಾನ ಪಡೆದರೆ ಮಕ್ಕಳ ಸಾಧನೆ ಸಾರ್ಥಕವಾಗುತ್ತದೆ. ಬಡತನ ಶ್ರೀಮಂತಿಕೆ ಶಿಕ್ಷಣಕ್ಕೆ ಅಡ್ಡಿಯಾಗುವುದಿಲ್ಲ. ಮಕ್ಕಳು ಕಠಿಣ ಪರಿಶ್ರಮದಿಂದ ಉತ್ತಮ ಶಿಕ್ಷಣ ಪಡೆಯಬೇಕಿದೆ. ಪಾಲಕರು ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕಾದ ಅವಶ್ಯಕತೆ ಇದೆ. ಮನೋಜ್ ನಾಯಕ್ ಪಿಯುಸಿಯಲ್ಲಿ ದಾಖಲೆಯ ಅಂಕ ಪಡೆದಿರುವುದು ಸಾಧನೆಯನ್ನು ಮಾಡಿದ್ದಾರೆ. ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ, ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲು ಶ್ರಮಿಸಬೇಕು ಎಂದರು. ಅದು ಮನೋಜ್ ನಾಯಕ್ ಅವರ ಕಾರ್ಯಕ್ರಮ ಆಗಿ ಅಂತ ನನಗೆ ಅನಿಸ್ತದೆ. ಎಲ್ಲ ನಮಗೆಲ್ಲ ಹಿರಿಯರನ್ನು ಆಗಿದೆ. ಮನೋಜ್ ನಾಯಕ್ ಅವರು ಪ್ರಾರಂಭದಿಂದಲೇ ಅವರು ರ್ಯಾಂಕ್ ಪ್ರಥಮ ರ್ಯಾಂಕ್ ಬಂದು ಅವರು ಇಲ್ಲಿವರೆಗೆ ಅವರ ಸಾಧನೆ ಮಾಡಿದ್ದಾರೆ. ನರೇಂದ್ರ ನಾಯಕ್ ಅವರು ಹೇಳ್ತಾ ಇದ್ರು, ನಮ್ಮ ಮಗ ಅತ್ಯಂತ ಉನ್ನತ ಪಟ್ಟಕ್ಕೆ ಹೋಗ್ಬೇಕು ಹಾಗೆ ಅಂತೇಳಿ ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳು ಅವರ ಮಕ್ಕಳಲ್ಲಿ ಇರುವಂತ ಒಂದು ಸಾಧನೆ. ಆದ್ರೆ ಅವರಿಗಿಂತ ಜಾಸ್ತಿ ಇದು ನಾವು ಅವರು ಈ ರೀತಿಯಲ್ಲಿ ಇರುವಂತ ನಾವು ಎಲ್ಲರೂ ಕೂಡ ನಮ್ಮದು ಅದೇ ಅಭಿಲಾಷ ಆಗಿದೆ. ಮನೋಜ್ ನಾಯಕ್ ಅವರು ಅತ್ಯಂತ ಮುಕ್ತಗಳಿಗೆ ಏನು ಹಾಗೆ ಅಂತೇಳಿ ನಾವೆಲ್ಲರೂ ಆ ಸಂಬಂಧ ಮಾಡ್ತಾ ಶಿಕ್ಷಣ ಮತ್ತು ವಿದ್ಯೆ ಎಲ್ಲದಕ್ಕೆ ಜಾಸ್ತಿ ಸಮಾನ ಬಡವ ಶ್ರೀಮಂತಿಕೆ ಇಲ್ಲ. ಅವರವರ ಸಾಧನೆ ಅವರವರ ಸಾಧನೆ ಅವರು ಮುಂದೆ ಸಾಗಲಿಕ್ಕೆ ಅವಕಾಶ ಇದ್ದಾರೆ. ಪ್ರತಿಯೊಬ್ಬರು ಮನೋಜ್ ನಾಯಕ್ ಆಗಿ ಅಂತ ಆಗ್ಬೇಕು ಎಲ್ಲರೂ ಎಲ್ಲ ಮನೆಯಲ್ಲಿ. ಆ ಒಂದು ಉದ್ದೇಶದಿಂದ ನರೇಂದ್ರ ನಾಯಕ್ ಅವರು ಮತ್ತು ನಮ್ಮ ಆತ್ಮೀಯ ಎಲ್ಲ ನಮ್ಮ ಮಾರಪ್ಪ ನಾಯಕ್ ಅವರ ಸಾರ್ ಪ್ರಭುಗಳವರು ಎಲ್ಲರೂ ಕೂಡ ಈ 2 ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಈ 3ನೇ ವರ್ಷ 4ನೇ ವರ್ಷ ಕಂಟಿನ್ಯೂ ಆಗಿ ಮನೋಜ್ ನಾಯಕ್ ಅವರ ಗುರಿಯಲ್ಲಿ ಮುಟ್ಟಬೇಕಾಗಲಿ ಮುಟ್ಟಿದ್ರು ಕೂಡ ಜೊತೆಗೆ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬೇಕು ಹಾಗಂತೇಳಿ ನಾವೆಲ್ಲ ದೇವರನ್ನು ಮಾಡ್ತೀವಿ. ಇದು ದೊಡ್ಡ ಇತಿಹಾಸ ಇದೆ. ಇಂಥ ಒಂದು ಇನ್ನುಳಿದ ಪ್ರದೇಶಗಳಿದ್ದು
ಕಷ್ಟದಲ್ಲಿದ್ದರೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಗಿ ಯಾವುದೇ ರೀತಿ ಅವರ ಮಕ್ಕಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಯಾವುದೇ ರೀತಿ ಅವರು ತೊಂದರೆ ಕೊಡಲಿಲ್ಲ. ನೀವೇನು ಎಲ್ಲಿವರೆಗೆ ಕೊಡ್ತಿರುವ ಏನ್ ಬೇಕು ಸಹಾಯ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ. ಇದು ಎಲ್ಲಾ ತಂದೆ ತಾಯಿಗಳು ಅವರವರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರ ಕೊಟ್ಟಿದ್ರು ಕೂಡ ಎಲ್ಲರೂ ಎಲ್ಲರೂ ಫಲಿತಾಂಶ ವಿಫಲ ಆಗಿದೆ. ಎಲ್ಲರ ಮನೋಧಾಂಗ ಆದ್ರೆ ಪ್ರಯತ್ನ ಮಾಡಬೇಕು, ಕಠಿಣವಾದಂತ ಸಾಧನೆ ಮಾಡಬೇಕು. ಆಗಿದ್ದಾಗ ಮಾತ್ರ ಎಲ್ಲರೂ ಅವರ ಗುರು ಮುಖ್ಯಕ್ಕೆ ಸಾಧ್ಯ ಆಗ್ತದೆ. ವಿದ್ಯೆ ಉತ್ತಮವಾದಂತ ನಾಗರಿಕತನ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿಕೊಡ್ತಾರೆ. ವಿದ್ಯೆ ಇಲ್ಲದೆ ನಾವು ಜೀವನದಲ್ಲಿ ಜೀವನದ ಕರ್ತವ್ಯದಲ್ಲಿ ಇದ್ದಾರೆ. ಅನೇಕ ಜನ ಇದ್ದವರೇ ಓದಬೇಕು, ಇದ್ದವರೇ ಶಿಕ್ಷಣ ಪಡಬೇಕು ಅಂತ. ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ ಮಾತನಾಡಿ, ಕೊರೋನಾ ಸೋಂಕಿನಿಂದ ದೇಶವೇ ತಲ್ಲಣಿಸಿದೆ. ಪಿಯುಸಿಯಲ್ಲಿ ಮನೋಜ್ ನಾಯಕ್ ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಮಾದರಿಯಾಗಿದ್ದಾರೆ. ಕ್ರೀಡೆ ಶಿಕ್ಷಣ ಆರೋಗ್ಯ ಕಾಪಾಡಿಕೊಂಡು ವಿದ್ಯಾರ್ಥಿಗಳು ಸಾಧಿಸಬೇಕಿದೆ. ತಿಮ್ಮಾಪುರ ಪೇಟೆ ಬಡಾವಣೆಯ ಯುವಕರು ಎಲ್ಲದರಲ್ಲೂ ಸಾಧನೆ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು. ವಿದ್ಯಾಭ್ಯಾಸದಲ್ಲಿ ಎಲ್ಲೊಂದು ಕಡೆ ತೊಂದರೆ ಇತ್ತು, ಆ ತೊಂದರೆಯನ್ನು ಬಳಸಿ ಇವತ್ತು ಮೈಸೂರಿನಲ್ಲಿ ತಿಮ್ಮಾಪುರಪೇಟೆಯಲ್ಲಿ ಕೂಡ ಉನ್ನತ ಸ್ಥಾನಕ್ಕೆ ಹೋಗಲು ಅನುಭವದಲ್ಲಿ ತೊಡಗಿಕೊಂಡಿರುವ ಮನೋಜ್ ನಾಯಕ್ ಅವರಿಗೆ ನಿರಂತರವಾಗಿ ಧನ್ಯವಾದಗಳು ತಿಳಿಸುತ್ತಾರೆ. ಇಲ್ಲಿ ಬಂದಿರತಕ್ಕಂಥ ಮಕ್ಕಳಿಗೆ ನಾವು ಒಂದು ಮನವಿ ಹಾಗೂ ಪಾಲಕರಲ್ಲಿ ಮನವಿ, ತಮ್ಮ ಮಕ್ಕಳು ಯಾವ ಕ್ಷೇತ್ರದಲ್ಲಿ ವಿದ್ಯಾವಂತರಂತ ತಿಳ್ಕೊಂಡು ಅವರಿಗೆ ನೀವು ಪ್ರೋತ್ಸಾಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಪ್ರಥಮ ಕಾರ್ಯಕ್ರಮ ತಂದುಕೊಡುತ್ತಿರುವಂತ ಮೀರಾಬಾಯಿ ಚಾನಲ್ ಅವರಿಗೂ ಅಭಿನಂದನೆಗಳನ್ನು ತಿಳಿಸಿ, ಅಂತ ಮೀರಾಬಾಯಿ ಚಾನಲ್ ಅವರು ನಮ್ಮ ಏರಿಯಾದಲ್ಲಿ ಕೂಡ ಉತ್ತರಬೇಕಂತ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಎಲ್ಲರೂ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋದರೆ ಕ್ರೀಡಾ ಕ್ಷೇತ್ರಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಕ್ಷೇತ್ರಗಳಾಗಿರ್ಬೋದು, ನಮ್ಮ ಮಕ್ಕಳ ಒಂದು ಅವರ ಶಕ್ತಿಯನ್ನು ನೀವು ಗುರುತಿಸಿ ಆ ಕ್ಷೇತ್ರಗಳಲ್ಲಿ ನೀವು ಪ್ರೋತ್ಸಾಹ ಕೊಟ್ಟಾಗ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ತಿಮ್ಮಾಪುರ ಪೇಟೆಯ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ರೀತಿಯಿಂದ ಸರ್ಕಾರದ ಸೌಲಭ್ಯಗಳಾಗಿರ್ಬೋದು, ವೈಯಕ್ತಿಕವಾಗಿ ಮನೆಗಳಿಂದ ಯಾವುದೇ ಸಹಾಯ ಸಹಕಾರ ಯಾವತ್ತೂ ಇರುತ್ತದೆ ಅಂತ ಹೇಳಿ ಈ ಸಭೆಯ ಮೂಲಕ ತನ್ನೆಲ್ಲರೂ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ನಮ್ಮ ಏರಿಯಾದಲ್ಲಿ ವಾಂತ್ರಿಕ ಸಮಾಜದಲ್ಲಿ ಹುಟ್ಟಿ ಬಡವರ್ಗದ ಸಮಾಜದಲ್ಲಿ ಹುಟ್ಟಿ ಇವತ್ತು ಇಡೀ ಏರಿಯಾದ ಜನರ ದೃಷ್ಟಿಯನ್ನು ತಮ್ಮ ಕಡೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ವಾಂತ್ರಿಕ ಸಮಾಜದ ಒಳ್ಳೆಯತನ ಅವರ ನಿದರ್ಶನವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ವೇದಿಕೆಯ ಮೇಲೆ ಬಹಳ ಹಿರಿಯರು ಬಂದು ಆ ಒಂದು ನಮ್ಮ ಹಿರಿಯರ ನಮ್ಮ ನೆಚ್ಚಿನ ಯುವಕ ಮನೋಜ್ ನಾಯಕರನ್ನು ಅಭಿನಂದಿಸಲು ಬರತಕ್ಕಂತ ಎಲ್ಲ ಒಂದು ವೇದಿಕೆಯನ್ನು ಕೂತಿರ್ತಕ್ಕಂತ ಹಿರಿಯರು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದ್ದೇನೆ. ಯಾಕಂತಂದ್ರೆ ಅವರ ತಂದೆ ಈ ಸಂದರ್ಭದಲ್ಲಿ ನಾಗಪ್ಪ ವಕೀಲ್ ನಾರಾಯಣ ಗುರುಜಿ, ರವೀಶ್ ಯಾದವ್, ಡಾಕ್ಟರ್ ಹುಲಿ ನಾಯಕ್, ಪೂಜಾರಿ ಶರಣಪ್ಪ, ಮಾರ್ಯಪ್ಪ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ಹುಸೇನ್ ಬಾಷಾ ಪರಕನ್ ಮರಡಿ ಆಗ್ರಹಿಸಿದರು.
ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಶಿವರಾಜ್ ಪಟೇಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಹುಸೇನ್ ಬಾಷಾ ಪಲಕರ ಮರಡಿ ಆಗ್ರಹಿಸಿದರು. ಅವರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ಸೇನೆಗಳ ಜಂಟಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಶಾಸಕರು ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವೈದ್ಯರಾಗಿರುವ ಅವರಿಗೆ ಸಚಿವ ಸ್ಥಾನ ದೊರಕಿದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ನಿರೀಕ್ಷಿಸಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ಬೇರೆಯವರ ಉಸ್ತುವಾರಿಗಳಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗುತ್ತಿದೆ. ಕಾರಣ, ಜಿಲ್ಲೆಯವರನ್ನೇ ಸಚಿವರನ್ನಾಗಿಸಬೇಕೆಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮಾತನಾಡಿ, ಜಿಲ್ಲಾ ಕೇಂದ್ರವಾಗಿರುವ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರನ್ನು ಸಚಿವರನ್ನಾಗಿಸಬೇಕು. ಅವರು ಶಾಸಕರಾದ ನಂತರ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಅಪರಾಧ ನಿಯಂತ್ರಿಸುವ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿಸುವ ಮೂಲಕ ಅಭಿವೃದ್ಧಿ ಒತ್ತು ನೀಡಲು ಅವಕಾಶ ನೀಡಬೇಕೆಂದರು. ಪ್ರದೇಶ ಅಂತೇಳಿ ಬರ್ತಾ ಇದ್ದಾರೆ. ಮತ್ತೆ ರೈತರು ಡೆವಲಪ್ಮೆಂಟ್ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ. ಕೊಟ್ಟರೆ ಡೆವಲಪ್ಮೆಂಟ್ ಆಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ಒಂದು ಆಸೆ ನಮಗಿದೆ. ಆದ ಕಾರಣ ನಮ್ಮ ನಾವೇನಂದ್ರೆ ಒತ್ತಾಯ ಮಾಡ್ತೀವಿ. ಈ ಬಾರಿ ನಮ್ಮ ನಗರಕ್ಕೆ ಎಂಎಲ್ಎ ಆದಂತ ಶಿವರಾಜ್ ಪಟೇಲ್ ಅವರಿಗೆ ಈ ಅವಕಾಶ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ವಿ ಮುಖ್ಯಮಂತ್ರಿಗಳ ಹತ್ರ. ಯಾಕಂದ್ರೆ ಅವರು ಒಂದು ಹೆಂಗಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಗಿಲ್ಲಿ ಕ್ರೈಮ್ಗೆ ಆಗಲಿ ಒಳ್ಳೆ ಈ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂತ ಎಂ ಎಲ್ ಎ ಕಂಡುಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಸಚಿವ ಮಾಡಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಕ್ರೈಮ್ ಕಡಿಮೆ ಆಗಿದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಇನ್ನೂ ಇಷ್ಟು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಇಂತ ಏರಿಯ ಬೇಕಾಗಿದೆ. ಅದಕ್ಕೆ ಅವ್ರು ಇದಾಗಿ ನಮ್ಮೊಂದು ಈ ಸಂದರ್ಭದಲ್ಲಿ ಬಿಬಿ ನಂಜುಂಡ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಸುವ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರೂ ಸಹ ನದಿ ತೀರದಲ್ಲಿರುವ ಜಮೀನುಗಳಿಗೆ ನೀರಿನಲ್ಲಿ ಇಳಿಕೆಯಾಗಿಲ್ಲ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಸುವ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರೂ ಸಹ ನದಿ ತೀರದಲ್ಲಿ ಇರುವ ಜಮೀನುಗಳಿಗೆ ನೀರಿನಲ್ಲಿ ಇಳಿಕೆಯಾಗಿಲ್ಲ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 417,000 ಕ್ಯೂಸಿಕ್ಸ್ ನೀರು ಹರಿಸಲಾಗಿತ್ತು. ಆದರೆ ನಿನ್ನೆ 361,000 ನೀರು ಹರಿಸಿರುವ ಕಾರಣ ನೀರಿನ ಪ್ರಮಾಣ 50,000 ಕ್ಯೂಸಿಕ್ಸ್ ಕಡಿಮೆಯಾಗಿದೆ. ಈಗಾಗಲೇ ಲಿಂಗ್ಸ್ಗೂರು ತಾಲೂಕಿನಲ್ಲಿ ನದಿ ತೀರದಲ್ಲಿ ಇರುವ ಹಲವು ಗ್ರಾಮಗಳು ಮುಳುಗಡೆಯಾಗಿರುವುದರಿಂದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗುತ್ತಿರುವುದು ಸಮಾಧಾನ ಮೂಡಲು ಕಾರಣವಾಗಿದೆ. ಲಿಂಗ್ಸ್ಗೂರು ತಾಲೂಕಿನ ಪ್ರವಾಹ ಪೀಡಿತ ನರುಗಡ್ಡೆ ಗ್ರಾಮಗಳಲ್ಲಿ ಇರುವ ಜನರಿಗೆ ಆಹಾರ ಪೊಟ್ಟಣ ತಾಲೂಕು ಆಡಳಿತ ವತಿಯಿಂದ ಅಧಿಕಾರಿಗಳು ತೆರಳಿ ಆಹಾರ ವಿತರಣೆ ಮಾಡಿದ್ದು ಪರಿಸ್ಥಿತಿಯ ಮೇಲೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಪ್ರವಾಹ ಪ್ರಮಾಣ ಇಳಿಕೆಯಾಗುತ್ತಿದ್ದು ಜಮೀನಿಗೆ ನುಗ್ಗಿದ ನೀರು ಬೆಳೆಹಾನಿಯಾಗಿ ಜಮೀನುಗಳಿಗೆ ರೈತರು ತೆರಳಿ ಪರಿಶೀಲಿಸುತ್ತಿದ್ದಾರೆ. ಅಲ್ಲದೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ಹರಿಸುವ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ನದಿಗೆ 1.200 ಲಕ್ಷ ಕ್ಯೂಸಿಕ್ಸ್ ಪ್ರಮಾಣದಲ್ಲಿ ನೀರು ಬಿಡಲಾಗಿತ್ತು. ಆದರೆ ಇದೀಗ ನೀರಿನ ಹರಿವು ಇಳಿಕೆಯಾಗಿದೆ. ಹುಟ್ಟು ಹಬ್ಬದ ಹೆಸರಿನಲ್ಲಿ ತುಂದು ವೆಚ್ಚ ಮಾಡದೆ ಸಸಿಗಳನ್ನು ನೀಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಿರುವ 300 ಕಾಪು ಯುವಕ ಸಂಘದ ಅಮರೇಶ್ ರೆಡ್ಡಿ ಇವರ ಕಾರ್ಯ ಮಾದರಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಹುಟ್ಟುಹಬ್ಬದ ಹೆಸರಿನಲ್ಲಿ ದುಂದು ವೆಚ್ಚ ಮಾಡದೆ ಸಸಿಗಳನ್ನು ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಿರುವ 300 ಕಾಪು ಯುವಕ ಸಂಘದ ಅಮರೇಶ್ ರೆಡ್ಡಿ ಇವರ ಕಾರ್ಯ ಮಾದರಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ಸಾವಿರಾರು ಗಿಡಗಳನ್ನು ನೆಡುತ್ತಾ ಬಂದಿದ್ದಾರೆ. ಸರಿಸುಮಾರು 500 ಮರಗಳನ್ನು ಕೊಡುಗೆಯಾಗಿ ನಗರಕ್ಕೆ ನೀಡಿದ್ದಾರೆ. ಇದು ಎಲ್ಲರಿಗೂ ಮಾದರಿಯಾಗಬೇಕು. ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಪೋಷಿಸುವ ಮೂಲಕ ಆಕ್ಸಿಜನ್ ಕೊರತೆಯನ್ನು ನೀಗಿಸಬೇಕು ಎಂದರು. ಕೊರೋನಾ 3ನೇ ಅಲೆ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಅತ್ಯಂತ ಗಂಭೀರವಾಗಿರುವ ಕೊರೋನಾ ಸೋಂಕು ಹರಡದಂತೆ ತಡೆಯಬೇಕಿದೆ. ಆದರೆ ಜನರು ಕೊರೋನಾ ನಿಯಮಗಳನ್ನು ಪಾಲಿಸುತ್ತಿಲ್ಲ, ಮಾಸ್ಕ್ ಧರಿಸುತ್ತಿಲ್ಲ, ಅನಗತ್ಯ ಓಡಾಟ, ಬಂಧು ಮಿತ್ರರೊಂದಿಗೆ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇದೇ ರೀತಿ ನಿರ್ಲಕ್ಷ್ಯ ಮುಂದುವರೆದರೆ ಅಪಾಯ ತಪ್ಪಿದ್ದಲ್ಲ. ಕಾಯಿಲೆ ಬಂದ ನಂತರ ಪರಿತಪಿಸುವ ಬದಲು ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯಕವಾಗಿದ್ದು, ಕೈ ಮುಗಿದು ಕೇಳುವೆ, ಎಲ್ಲರೂ ಮಾಸ್ಕ್ ಧರಿಸಿ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ಅಮರೇಶ್ ರೆಡ್ಡಿ, ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡ ಮಲ್ಲೇಶ್, ಬಿ ತಿಮ್ಮಾರೆಡ್ಡಿ, ತಿಮ್ಮಾರೆಡ್ಡಿ ಗುಡ್ಸಿ, ಮಹೇಂದರ್ ರೆಡ್ಡಿ, ಗ್ರೀನ್ ರಾಯಚೂರಿನ ರಾಜೇಂದ್ರ ಶಿವಾಳೆ, ಸರಸ್ವತಿ ಕಿಲಕಿಲಿ ಸೇರಿದಂತೆ ಅನೇಕ ಯುವಕರು, ಬಡಾವಣೆಯ ಜನರು ಭಾಗವಹಿಸಿದರು. ನಂತರ ಬಡಾವಣೆಯ ರಸ್ತೆ ಚರಂಡಿ ಸೌಕರ್ಯಗಳನ್ನು ಪರಿಶೀಲಿಸಿ ರಸ್ತೆ ನಿರ್ಮಿಸುವುದಾಗಿ ಜನರಿಗೆ ಭರವಸೆ ನೀಡಿದರು. ಹೆಮ್ಮಾರಿ ಕೊರೋನಾ ಎರಡನೇ ಅಲೆ ಹರಡುವುದನ್ನು ನಿಯಂತ್ರಿಸಲು ಸರ್ಕಾರವು ಶಾಲೆಗಳನ್ನು ಬಂದ್ ಮಾಡಲಾಗಿತ್ತು. ಆದರೆ ಸರ್ಕಾರ ಮಾತ್ರ ಶಾಲೆಗಳನ್ನು ಪ್ರಾರಂಭಿಸಲು ಇನ್ನೂ ಯಾವುದೇ ತೀರ್ಮಾನ ಕೈಗೊಳ್ಳದಿದ್ದರೂ ಸಹ ಜಿಲ್ಲೆಯಲ್ಲಿ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲೆಗಳನ್ನು ಆರಂಭಿಸಲು ಈಗಾಗಲೇ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಹೆಮ್ಮಾರಿ ಕೊರೋನಾ ಎರಡನೇ ಅಲೆ ಹರಡುವುದನ್ನು ನಿಯಂತ್ರಿಸಲು ಸರ್ಕಾರವು ಶಾಲೆಗಳನ್ನು ಬಂದ್ ಮಾಡಲಾಗಿತ್ತು. ಆದರೆ ಸರ್ಕಾರ ಮಾತ್ರ ಶಾಲೆಗಳನ್ನು ಪ್ರಾರಂಭಿಸಲು ಇನ್ನೂ ಯಾವುದೇ ತೀರ್ಮಾನ ಕೈಗೊಳ್ಳದಿದ್ದರೂ ಸಹ ಜಿಲ್ಲೆಯಲ್ಲಿ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲೆಗಳನ್ನು ಆರಂಭಿಸಲು ಈಗಾಗಲೇ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಕಳೆದ 3-4 ತಿಂಗಳಿನಿಂದ ಶಾಲೆಗಳು ಬಾಗಿಲು ಓಪನ್ ಆಗಿಲ್ಲ. ರಾಜ್ಯದಲ್ಲಿ ಶಾಲೆಗಳು ತೆರೆಯಬೇಕೆಂದು ಈಗಾಗಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದರೂ ಸಹ ಸರ್ಕಾರ ಮಾತ್ರ ಶಾಲೆ ಆರಂಭಿಸಲು ಯಾವುದೇ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳದ ಕಾರಣ ಇದೀಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಕೈಗೊಳ್ಳುವ ನಿರ್ಧಾರದಿಂದ ಶಾಲೆಗಳನ್ನು ತೆರೆಯಬೇಕೆ ಅಥವಾ ಬಂದ್ ಮಾಡಬೇಕು ಎನ್ನುವುದು ತಿಳಿಯಲಿದೆ. ಶಾಲೆಗಳನ್ನು ತೆರೆಯಲು ಸರ್ಕಾರವು ಅನುಮತಿ ನೀಡದೇ ಇರುವ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ವಿರುದ್ಧ ಸಿಡಿದಿದೆ. ಸರ್ಕಾರ ಅನುಮತಿ ನೀಡಿದರೂ ಖಾಸಗಿ ಶಾಲೆಗಳ ಒಕ್ಕೂಟ ಶಾಲೆಗಳನ್ನು ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಶಾಲೆಗಳನ್ನು ತೆರೆಯಲು ಸರ್ಕಾರವು ಇದುವರೆಗೂ ಯಾವುದೇ ತೀರ್ಮಾನಕ್ಕೆ ಬಾರದ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ಶಾಲೆಗಳನ್ನು ಪ್ರಾರಂಭಿಸುವಂತೆ ಸರ್ಕಾರ ಮತ್ತು ಶಿಕ್ಷಣ ಸಚಿವರ ಮೇಲೆ ಒತ್ತಡ ಹೇರತೊಡಗಿದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮತ್ತು ಸಚಿವರಿಲ್ಲದ ಕಾರಣ ಏನೇ ಇದ್ದರೂ ಇದೀಗ ಮುಖ್ಯಮಂತ್ರಿಗಳ ನಿರ್ಧರಿಸಬೇಕಾಗಿದೆ. ಸರ್ಕಾರವು ಶಾಲೆಗಳನ್ನು ತೆರೆಯುವುದೇ ಅಥವಾ ಬಂದ್ ಮಾಡುವುದರ ಬಗ್ಗೆ ಜುಲೈ 31 ತಿಳಿಸುವುದಾಗಿ ಹೇಳಲಾಗಿತ್ತು. ಆದರೂ ಇದುವರೆಗೂ ಯಾವುದೇ ನಿರ್ಧಾರಕ್ಕೆ ಬಾರದ ಕಾರಣ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ಇಂದು ರಾತ್ರಿಯೊಳಗೆ ಸರ್ಕಾರದಿಂದ ಶಾಲೆ ಆರಂಭಿಸಲು ಆದೇಶ ಹೊರಡಿಸಿದರೆ ನಾಳೆಯಿಂದಲೇ ಶಾಲೆಗಳು ಬಾಗಿಲು ಓಪನ್ ಮಾಡಲು ಸಿದ್ಧತೆಗಳು ಪ್ರಾರಂಭಿಸಿವೆ. ಇದೀಗ ರಾಜ್ಯದಲ್ಲಿ ಸೋಂಕು ಇಳಿಕೆಯಾಗಿರುವುದರಿಂದ ಶಾಲೆಗಳನ್ನು ಪ್ರಾರಂಭಿಸುವಂತೆ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಮೇಲೆ ಒತ್ತಡ ಹೇರತೊಡಗಿದ್ದಾರೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಶಿಕ್ಷಕರಿಗೆ ಅರ್ಧ ವೇತನ ನೀಡಲಾಗಿದೆ, ಅಲ್ಲದೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಲಾಗಿದೆ. ಮತ್ತೊಂದೆಡೆ ಶಾಲೆ ಪ್ರಾರಂಭವಾಗದ ಕಾರಣ ಶಿಕ್ಷಕರು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅವಲಂಬಿತರಾದ ಶಿಕ್ಷಕರ ಗೋಳು ಕೇಳುವವರು ಇಲ್ಲದಂತಾಗಿ ಶಿಕ್ಷಕರು ಮಾತ್ರ ಸರ್ಕಾರವು ಯಾವಾಗ ಶಾಲೆಗಳನ್ನು ಆರಂಭಿಸಲಿದೆ ಎನ್ನುವುದನ್ನು ಕಾದು ನೋಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಹಲವು ಶಾಲೆಗಳಿಗೆ ಸ್ಯಾನಿಟೈಸೇಷನ್ ಮಾಡಿ ಸ್ವಚ್ಛತೆ ಮಾಡಿಕೊಳ್ಳಲಾಗಿದೆ. ಖಾಸಗಿ ಸಂಸ್ಥೆಗಳು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದಿಂದ ಶಾಲೆಗಳು ಪ್ರಾರಂಭವಾಗಿಲ್ಲ. ಈಗಾಗಲೇ ರೂಲ್ಸ್ ನಾಳೆಯಿಂದ ಶಾಲೆ ಪ್ರಾರಂಭಿಸದೇ ಇರಲು ನಿರ್ಧರಿಸಿದೆ. ಆದರೂ ಸರ್ಕಾರ ಆದೇಶಕ್ಕಾಗಿ ಕಾಯುವಂತಾಗಿದೆ. ಪಾಲಕರು ಸ್ಪಷ್ಟ ನಿರ್ಧಾರ ಇಲ್ಲದೆ ಇರುವುದರಿಂದ ಗೊಂದಲಕ್ಕೆ ಸಿಲುಕುವಂತಾಗಿದೆ. ಮೂರನೇ ಅಲೆ ಆವರಿಸುವ ಆತಂಕ ಇನ್ನೂ ದೂರವಾಗದೇ ಇರುವುದರಿಂದ ಸರ್ಕಾರ ನಿರ್ಧಾರ ಮೇಲೆ ಅವಲಂಬಿತವಾಗಿದೆ ಕಾರಣವಾಗಿದೆ. ಖಾಸಗಿ ಶಾಲೆಗಳನ್ನು ಆರಂಭಿಸಲು ಈಗಾಗಲೇ ಕೋವಿಡ್ ಮಾರ್ಗಸೂಚಿಯಂತೆ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಆದರೆ ಸರ್ಕಾರ ಕೈಗೊಳ್ಳುವ ನಿರ್ಧಾರದಿಂದ ನಾಳೆಯಿಂದ ಶಾಲೆ ಆರಂಭಿಸಬೇಕು ಬೇಡ ಎನ್ನುವುದು ತಿಳಿಯಲಿದೆ. ಈ ಸಂದರ್ಭದಲ್ಲಿ ಕೇಶವ ರೆಡ್ಡಿ ಅಧ್ಯಕ್ಷರು, ಕುಸುಮಾ ರಾಯಚೂರು ಇದ್ದರು. ರಾಯಚೂರಿಗೆ ಏಮ್ಸ್ ತಪ್ಪಿಸಲು ಹುಬ್ಬಳ್ಳಿ ಧಾರವಾಡ ಜನಪ್ರತಿನಿಧಿಗಳ ರಾಜಕೀಯ ಷಡ್ಯಂತ್ರ. 15 ದಿನಗಳಲ್ಲಿ ಸರ್ಕಾರ ನಿರ್ಧಾರ ಬದಲಿಸದಿದ್ದರೆ ಹೋರಾಟ, ಬಸವರಾಜ ಕಳೆಸ್. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಮಾಜಿ ಶಾಸಕ ಪಾಪಾರೆಡ್ಡಿ ಆಗ್ರಹ. ಮೈರಾರ್ ಸಂಸ್ಥೆಯಿಂದ ಸಿಡಿಲಿಗೆ ಬಲಿಯಾದ ಕುಟುಂಬಕ್ಕೆ ಹಿಟ್ಟಿನ ಗಿರಣಿ ವಿತರಣೆ. ವಾಲ್ಮೀಕಿ ನಾಯಕ ಸಂಘದಿಂದ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮನೋಜ್ ನಾಯಕನಿಗೆ ಸನ್ಮಾನ. ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ನೀಡಲು ಕೆಶಾಂತಪ್ಪ ಸಲಹೆ. ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಸಂಘಟನೆಗಳ ಆಗ್ರಹ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಲ್ಲಿ ಇಳಿಕೆಯಾದ ನೀರು. ಗೆಳೆಯರ ದಿನಾಚರಣೆ ನಿಮಿತ್ತ ಸಸಿ ನೀಡುವ ಅಭಿಯಾನ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲೆ ಆರಂಭಿಸಲು ಮುಂದುವರೆದ ಗೊಂದಲ.
ಸರ್ಕಾರ ಆದೇಶಕ್ಕೆ ಕಾಯುತ್ತಿರುವ ಸಂಸ್ಥೆಗಳು ನಾಳೆ ಓಪನ್ ಮಾಡಲು ಸಿದ್ಧತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ.